ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮತದಾನ ಆರಂಭವಾಗಿದೆ 21 ಜಿಲ್ಲೆಗಳ ಒಟ್ಟು 105 ಸ್ಥಳೀಯ ಸಂಸ್ಥೆಗೆ ಚುನಾವಣೆ ಆರಂಭವಾಗಿರೋದು ಲೋಕಲ್ ಫೈಟ್ ಇವತ್ತು ಆರಂಭವಾಗ್ತಾ ಇದೆ ಈಗಾಗಲೇ ಭರ್ಜರಿ ಪ್ರಚಾರ ಆಗಿದೆ ಮೂರು ಪಕ್ಷಗಳಿಂದ ಹೀಗಾಗಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ಮತದಾನ ಆರಂಭವಾಗಿದೆ 5 ಗಂಟೆ ತನಕ ಸಂಜೆವರೆಗೆ ಮೂರು ಪಾಲಿಕೆ 102 ಕಡೆಗಳಲ್ಲಿ ಈಗಾಗಲೇ ಚುನಾವಣೆ ಆರಂಭವಾಗಿದೆ ಮತದಾನ 102 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆರಂಭವಾಗಿರೋದು ಇನ್ನು ಇವತ್ತಿನ ಲೋಕಲ್ ಫೈಟ್ ಮೂರು ಪಕ್ಷಗಳಿಗೆ ಬಹಳ ಮುಖ್ಯವಾಗಿರೋದು 21 ಜಿಲ್ಲೆಗಳ ಒಟ್ಟು 105 ಒಂದು ಸ್ಥಾನಗಳಿಗೆ ಸಂಸ್ಥೆಗಳಿಗೆ ಚುನಾವಣೆ ಆಗ್ತಿರೋದು ಇನ್ನು ತುಮಕೂರು ಶಿವಮೊಗ್ಗ ಮೈಸೂರು ಈ ಒಂದು ಮಹಾನಗರ ಪಾಲಿಕೆಗಳಿಗೂ ಕೂಡ ಇವತ್ತು ಚುನಾವಣೆ ಇರೋದ್ರಿಂದ ಅಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಅದೇ ರೀತಿಯಾಗಿ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಇನ್ನೇನು 7 ಗಂಟೆಗೆ ಆರಂಭವಾಗಿರೋದು ಎಲ್ಲಾ ಕಡೆ ನಿಧಾನವಾಗಿ ಬಂದು ಮತದಾನ ಆರಂಭವಾಗಿರೋದನ್ನ ನೀವು ನೋಡಬಹುದು ಜೊತೆಗೆ ಸಾಕಷ್ಟು ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ವಿಚಾರವಾಗಿ ಇವತ್ತು ಪೈಪೋಟಿ ಏರ್ಪಟ್ಟಿದೆ ಕೆಲವೊಂದು ಕಡೆ ಪ್ರತಿಷ್ಠಿತ ನಾಯಕರು ಪ್ರಮುಖವಾದಂತ ನಾಯಕರು ಅದು ಶಿವಮೊಗ್ಗ ಇರಬಹುದು ಮೈಸೂರು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಪ್ರತಿಷ್ಠೆಯ ಕಣವಾಗಿ ಇವತ್ತು ಮಾರ್ಪಾಡಾಗಿದೆ ಇನ್ನು ಬೆಳಗಾವಿಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಇದೆ ಇವತ್ತಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಬೆಳಗಾವಿ ಯಾವ ರೀತಿಯಾಗಿದೆ ಅಲ್ಲಿ ಹೇಗಿದೆ ಫೈಟ್ ಅಂತ ಈ ಒಂದು ಲೋಕಲ್ ಎಲೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಅವಿನಾಶ್ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಏನು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇದ್ದು ಮತದಾನ ಪ್ರಕ್ರಿಯೆ ಈಗ ಆರಂಭವಾಗಿದೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 14 ಕಡೆ ಇವತ್ತು ಚುನಾವಣೆ ನಡೀತಾ ಇದೆ ಏನು ಎರಡು ನಗರಸಭೆ 10 ಪುರಸಭೆ ಮತ್ತು ಎರಡು ಪಟ್ಟಣ ಪಂಚಾಯಿತಿಗಳಲ್ಲಿ ಇವತ್ತು ಅಭ್ಯರ್ಥಿಗಳ ಅದೃಷ್ಟ ಪರೀಕ್ಷೆ ನಡೆದಿದೆ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣ ಆಡಿದ್ದು ಇನ್ನು ಅನೇಕ ಕಡೆಗಳಲ್ಲಿ ಪಕ್ಷೇತರ ನಡುವೆ ಒಂದು ತೀವ್ರ ಸ್ಪರ್ಧೆ ಇರತಕ್ಕಂಥದ್ದು ಪ್ರಮುಖವಾಗಿ ಏನು ಸಚಿವ ರಮೇಶ್ ಜಾರಕಿಹೊಳಿ ಸ್ವಕ್ಷೇತ್ರದಲ್ಲಿ ಯಾರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಧಿಕೃತವಾಗಿ ಸ್ಪರ್ಧಿಸಿದ್ದಾರೆ ಎಲ್ಲರೂ ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಿದ್ದು ಗಮನಾರ್ಹ ಸಂಗತಿಯಾಗಿದೆ ಅದೇ ರೀತಿ ಏನು ಮೂಡ್ಲಿಗಿ ರಾಮದುರ್ಗದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದ್ರೆ ಸೌದತ್ತಿ ಮತ್ತು ರಾಮದುರ್ಗ ಹಾಗೂ ಬೈಲಹೊಂಗಲದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿರತಕ್ಕಂಥದ್ದು ಈಗಾಗಲೇ ಏನು ಸ್ಥಳೀಯರು ಭರ್ಜರಿ ಪ್ರಚಾರ ಮಾಡಿದ್ದು ಇವತ್ತು ಮತಗಟ್ಟೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಸುಮಾರು 384 ಅಭ್ಯರ್ಥಿಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಕಣದಲ್ಲಿ ಉಳಿದಿದ್ದಾರೆ ಅವಿನಾಶ್ ಒಟ್ಟು ಈಗ ಏನು ನಾವೀಗ ಗೋಕಾಕ್ ನಗರದಲ್ಲಿದ್ದೇವೆ ಗೋಕಾಕ್ ನಗರಸಭೆಯ 31 ವಾರ್ಡ್ಗಳ ಪೈಕಿ ಏನು 6 ವಾರ್ಡ್ಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಇನ್ನುಳಿದ 27 ವಾರ್ಡ್ಗಳಿಗೆ ಚುನಾವಣೆ ನಡೀಬೇಕಿದೆ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಇನ್ನೂ ಕೆಲವೇ ಹೊತ್ತಿನಲ್ಲಿ ವಾರ್ಡ್ ನಂಬರ್ 16 ಬೂತ್ ನಂಬರ್ 33ರಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತರರು ಮತದಾನ ಮಾಡಲಿದ್ದಾರೆ ಪ್ರಮುಖವಾಗಿ ಗೋಕಾಕ್ನಲ್ಲಿ ಇವತ್ತು ಏನು ಮತದಾನ ಪ್ರಕ್ರಿಯೆ ಆರಂಭವಾಗಿರತಕ್ಕಂಥದ್ದು ಅತ್ಯಂತ ತುರುಸಿನಿಂದ ಈ ಒಂದು ಚುನಾವಣೆ ನಡೀತಾ ಇದೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಚಂದ್ರಕಾಂತ್ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಚುನಾವಣೆ ಸಿದ್ಧತೆ ಅದು ಮತದಾನ ಆರಂಭವಾಗಿದೆ ಈಗ ನಂದೀಶ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಮೈಸೂರಿನಲ್ಲಿ ಆರಂಭವಾಗಿದೆಯಾ ಮತದಾನ ಯಾವ ರೀತಿಯಾಗಿ ಸಾಗ್ತಾ ಇದೆ ಜೊತೆಗೆ ಜನ ಎಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಈಗ ಅಂತ ಅವಿನಾಶ್ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಏನು ಮತದಾನ ಈಗಾಗಲೇ ಆರಂಭ ಆಗಿದೆ ಕರೆಕ್ಟಾಗಿ 7 ಗಂಟೆಗೆ ಆರಂಭ ಆಗಿದೆ ಸಂಜೆ 5 ಗಂಟೆಗೆ ಮುಗಿಯುತ್ತೆ ಸುಮಾರು 65 ವಾರ್ಡ್ಗಳಲ್ಲಿ ಒಂದು ಚುನಾವಣೆ ನಡೀತಾ ಇದೆ 65 ವಾರ್ಡ್ಗಳಲ್ಲಿ 815 ಮತಗಟ್ಟೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಸುಮಾರು 798,000 ಮತದಾರರಿದ್ದಾರೆ ವಿಶೇಷ ಅಂತಂದ್ರೆ ಈ ಬಾರಿ 496,000 ಮಹಿಳಾ ಮತದಾರರಿದ್ದಾರೆ 300,000 ಅಂದ್ರೆ ಮಹಿಳಾ ಮತದಾರರು ಸುಮಾರು 5,000 ಮತದಾರರು ಇಲ್ಲಿ ಜಾಸ್ತಿ ಇದ್ದಾರೆ ಅಂತ ಹೇಳಬಹುದು ಈಗ ಚುನಾವಣೆ ಮತದಾನ ಆರಂಭ ಆಗಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಕಡೆ ಬಿರುಸಿನ ಮತದಾನ ಆರಂಭವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಮತ್ತೆ ಈ ಮೂರು ಪಕ್ಷಗಳಿಗೆ ಇನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಈ ಮೂರು ಪಕ್ಷಗಳಿಗೆ ಇಲ್ಲಿ ಒಂದು ಇದೊಂದು ಜಿದ್ದಾಜಿದ್ದಿಯ ಕಣವಾಗಿದೆ ಅಂತ ಹೇಳ್ಬೋದು ಏನು ರಾಜ್ಯ ಸರ್ಕಾರದ ಸಮ್ಮಿಶ್ರ ಸರ್ಕಾರದ ದೋಸ್ತಿ ಪಕ್ಷಗಳಾದಂತಹ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅವುಗಳ ನಡುವೆ ಇಲ್ಲಿ ಒಂದು ಪೈಪೋಟಿ ಏರ್ಪಟ್ಟಿದೆ ಫ್ರೆಂಡ್ಲಿ ಫೈಟ್ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಮತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಈ ಮೂರು ಪಕ್ಷಗಳ ನಡುವೆ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಹೇಳ್ಬೋದು ಕೆಲವು ಕಡೆ ನರಸಿಂಹರಾಜ ಕ್ಷೇತ್ರದಲ್ಲಿ ಒಂದು 15 ವಾರ್ಡ್ಗಳಲ್ಲಿ ಎಸ್ಡಿಪಿ ಸ್ಪರ್ಧೆ ಮಾಡಿದೆ ಮತ್ತು 12 ವಾರ್ಡ್ಗಳಲ್ಲಿ ಬಿಎಸ್ಪಿ ಸ್ಪರ್ಧೆ ಮಾಡಿದೆ ಮತ್ತು ಮೂರು ಪಕ್ಷಗಳಿಗೆ ಒಂದು ಬಂಡಾಯದ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಯಾಕಂದರೆ ಇದು ಮೈಸೂರು ಮಹಾನಗರ ಪಾಲಿಕೆ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ನರಸಿಂಹರಾಜ ಕ್ಷೇತ್ರ ಇರ್ಬೋದು ಕೃಷ್ಣರಾಜ ಕ್ಷೇತ್ರ ಇರ್ಬೋದು ಮತ್ತು ಚಾಮರಾಜ ಇರ್ಬೋದು ಮತ್ತು ಚಾಮುಂಡೇಶ್ವರಿ ಇರ್ಬೋದು ಇವೆಲ್ಲ ಒಳಗೊಂಡಿರೋದ್ರಿಂದ
ಇಲ್ಲಿ ಮೂರು ಪಕ್ಷಗಳಿಗೆ ಒಂದು ಪ್ರತಿಷ್ಠೆ ಕಾಣವಾಗಿದೆ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರಿಗೆ ಒಂದು ಪ್ರತಿಷ್ಠೆ ಕಾಣವಾಗಿದೆ ಅಂತ ಹೇಳಬಹುದು ಈ ಒಂದು ಫ್ರೆಂಡ್ಲಿ ಫೈಟ್ ಅಂತ ಏನು ಹೇಳ್ತಿದ್ದಾರೆ ಆದರೆ ಇಲ್ಲಿ ಒಂದು ಜಿದ್ದಿಯ ಒಂದು ಒಂದು ಸ್ಪರ್ಧೆ ಏರ್ಪಟ್ಟಿದೆ ಅಂತ ಹೇಳಬಹುದು ಅವಿನಾಶ್ धन्यवाद माहितिगागि नंदीश एला कडे स्थळीय संस्थे चुनावणे मतदान आरंभवागिदे इन्नु बेरे बेरे कडे राज्यदल्लि याव रीतियागि मतदान प्रक्रिये आरंभवागिरोदु